ನಮ್ಮ ಸರ್ಕಾರ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಕೊಲೆ ಆಗುತ್ತೆ ಅಂತಂದ್ರೆ ನಾವ್ಯಾರು ಕೂಡ ಸಹಿಸ್ಕೊಳ್ತಕ್ಕ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾವ ಸಂಘಟನೆಗಳನ್ನ ಕಾಂಗ್ರೆಸ್ ಬಳಸ್ತಾ ಇದೆ, ಎಸ್ ಟಿ ಪಿ ಐ ಮತ್ತು ಪಿ ಎಫ್ ಐ ಸಂಘಟನೆ ಎಲ್ಲ ಮುಖಂಡರನ್ನು ವಾಪಸ್ ಪಡೆದು ಈ ರೀತಿಯಾದಂತಹ ಕೊಲೆಗಳನ್ನು ನಡೆಸಕ್ಕೆ ಕುಮ್ಮ ಕೊಡ್ತಾ ಇರ್ತಕ್ಕಂತ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಇರುವಂತ ಹಿಂದೆ ಈಗ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ನೀವು ಮಾಡಿರ್ತಕ್ಕಂಥ ತಪ್ಪು ಕೆಲಸದಿಂದ ಇವತ್ತು ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಗ್ತಾ ಇದೆ. ನಮ್ಮ ಆಗ್ರಹ ಇಷ್ಟೇ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತಾರೆ. ಮಾನ್ಯ ಗೃಹಮಂತ್ರಿಗಳೇ, ಯಾರಿವರಿದ್ದಾರೆ ಇವರನ್ನು ಹುಡುಕಿ ಎನ್ಕೌಂಟರ್ ಮಾಡಿ, ಇವರನ್ನು ಎನ್ಕೌಂಟರ್ ಮಾಡಬೇಕು. ಮತ್ತೊಂದ್ಸಾರಿ ಈ ರೀತಿಯಾದಂತ ಯಾರೇ ರೀತಿ ಈ ರೀತಿಯ ಕೃತ್ಯ ಎದುರಿಸಬೇಕಂದ್ರೆ ಭಯ ಪಡಬೇಕು. ಆ ರೀತಿಯಾದಂತ ವಾತಾವರಣವನ್ನ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಮಾನ್ಯ ಗೃಹಮಂತ್ರಿಗಳಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡುತ್ತಾ ನಮ್ಮ ಶ್ರದ್ಧಾಂಜಲಿ ಸಭೆ ಹಿಂದೂಗಳ ಶಾಂತಿ ಶಾಂತಿ ಪ್ರಿಯರು ಇವತ್ತು ಎಲ್ಲವನ್ನ ಸಹಿಸ್ಕೊಳ್ತಾರೆ ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ದಯವಿಟ್ಟು ತಾವು ಗಮನಿಸಬೇಕು. ಬೇರೆಯವರು ನಾವು ಎಷ್ಟು ಸಹನೆಯಿಂದ ಇರ್ತೀವೋ, ಯಾವುದು ಮೇಲುವಾಗಿರ್ತದೋ ಅದೇನಾದ್ರೂ ಮತ್ತೆ ಬದಲಾವಣೆ ಆದ್ರೆ ಅದರ ಪ್ರಿಯ ಅದನ್ನ ತಾವು ಎದುರಿಸಬೇಕಾಗುತ್ತೆ. ಮತ್ತೆ ಈ ರೀತಿಯಾದಂತಹ ಕೃತ್ಯಗಳು ಮರುಕಳಿಸಬಾರ್ದು ಅಂತಂದ್ರೆ ಇವೇ ಕೊನೆ ಆಗ್ಬೇಕು. ನಮ್ಮ ಕಾರ್ಯಕರ್ತರು ಯಾರು ಕೂಡ ಬಲಿ ಪಶುಗಳಾಗ್ತಕ್ಕಂಥವ್ರಲ್ಲ, ಬಲಿ ತಗೊಳ್ತಕ್ಕಂಥ ತಕ್ಕಂಥ ಕೂಡ ಅವ್ರಿಗಿದೆ, ಅದು ಆಗ್ತಕ್ಕಂಥದ್ದು ಬೇಡ. ಈ ಸಭೆಯ ಮೂಲಕ ನಮ್ದು ಒಂದು ವಿನಂತಿ, ರಾಜ್ಯ ಸರ್ಕಾರ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮುಂದೆ ನಾವು ಕೂಡ ಯಾವ ರೀತಿ ಶಾಂತವಾಗಿದ್ದೀವೋ ಅದೇ ರೀತಿ ನಾವೆಲ್ಲರೂ ಕೂಡ ಇವತ್ತು 2 ನಿಮಿಷದ ಮೌನವನ್ನು ಮಾಡ್ತೇವೆ, ನಂತರ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ನಾವು ನಿಮ್ಮ ಮಾಡೋಣ.